ವೆಲ್ಕಮ್ ಟು ಮ್ಯಾಥ್ ಕ್ಲಾಸ್ ಚಿಲ್ಡ್ರನ್ ಅಧ್ಯಾಯ ನಾಲ್ಕು ಚತುರ್ಭುಜಗಳ ಪರಿಚಯ ಈಗಾಗಲೇ ನೀವು ಚತುರ್ಭುಜಗಳನ್ನ ಹಿಂದಿನ ತರಗತಿಯಲ್ಲಿ ಓದಿದ್ದೀರಾ ಸೊ ಅದಕ್ಕೂ ಮುನ್ನ ನೀವೊಂದಷ್ಟು ಮೂಲ ಪರಿಕಲ್ಪನೆಗಳನ್ನ ತಿಳ್ಕೊಳ್ಳೋಣ ಸೊ ರೇಖಾ ಗಣಿತದಲ್ಲಿ ನಾವು ಇದನ್ನ ಬಿಂದು ಅಂತ ಹೇಳ್ತೀವಿ ಅದನ್ನ ಹೇಗೆ ನೇಮ್ ಮಾಡ್ತೀವಿ ಎ ಬಿಂದು ಅಂತ ಹೇಳ್ತೀವಿ ಸೊ ಈಗ ನಾನು ಎರಡು ಬಿಂದುಗಳನ್ನ ತಗೊಳ್ತೀನಿ ಸೊ ಎರಡು ಬಿಂದುಗಳನ್ನ ಸೇರಿಸಿದಾಗ ಎ ಇದನ್ನ ಏನ್ ಹೇಳ್ತೀವಿ ರೇಖಾ ಖಂಡ ರೇಖಾ ಖಂಡ ರೇಖಾಖಂಡ ಅಂತಂದ್ರೆ ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ ಇಲ್ಲಿ ಎರಡು ಅಂತ್ಯ ಬಿಂದುಗಳು ಇರುತ್ತವೆ ನಿಮ್ಗೆ ಗೊತ್ತಿದೆ ರೇಖಾಖಂಡ ಅಂತಂದ್ರೆ ಎರಡು ಬಿಂದುಗಳ ನಡುವಿನ ದೂರವನ್ನ ನಾವು ರೇಖಾಖಂಡ ಅಂತ ಹೇಳ್ತೇವೆ ಹಾಗೆ ಒಂದು ಅಂತ್ಯ ಬಿಂದು ಇರುತ್ತೆ ಒಂದು ಕಡೆ ರೇಖೆಯು ವೃದ್ಧಿಸುತ್ತದೆ ಅಂದ್ರೆ ಇತರ ಆರೋ ಮಾರ್ಕ್ ಇದ್ರೆ ಅದನ್ನು ನಾವು ಕಿರಣ ಅಂತ ಹೇಳ್ತೇವೆ ಹಾಗೆ ಒಂದು ಸರಳ ರೇಖೆಯು ಎರಡೂ ಕಡೆ ವೃದ್ಧಿಸಿದಾಗ ಈ ರೀತಿ ಬರೆದಾಗ ನಾವು ಅದನ್ನ ಸರಳ ರೇಖೆ ಅಂತ ಹೇಳ್ತೀವಿ ಸೊ ರೇಖಾಖಂಡದಲ್ಲಿ ಇರುತ್ತವೆ ಎರಡು ಅಂತ್ಯ ಬಿಂದುಗಳಿರುತ್ತವೆ ಕಿರಣದಲ್ಲಿ ಒಂದು ಬಿಂದು ಇರುತ್ತದೆ ಸರಳ ರೇಖೆಯಲ್ಲಿ ಬಿಂದು ಇರೋದಿಲ್ಲ ಎರಡೂ ಕಡೆ ನಾವು ವೃದ್ಧಿಸಬಹುದು ಹಾಗೆ ನಿಮ್ಗೆ ಕೋನಗಳು ಗೊತ್ತಿದೆ ನೆಕ್ಸ್ಟ್ ಮೂರು ಬಿಂದುಗಳನ್ನ ತಗೊಳ್ತೀನಿ ಎ ಬಿ ಸಿ ಇದನ್ನ ನಾವು ತ್ರಿಭುಜ ಅಂತ ಹೇಳ್ತೇವೆ ಮೂರು ಬಿಂದುಗಳು ಎ ಬಿ ಸಿ ಮೂರು ಬಿಂದುಗಳು ಮೂರು ಬಾಹುಗಳು ಯಾವುದು ಎ ಬಿ ಒಂದು ಬಾಹು ಬಿ ಸಿ ಒಂದು ಬಾಹು ಎ ಸಿ ಇನ್ನೊಂದು ಬಾಹು ಸೊ ಮೂರು ಬಾಹುಗಳಿವೆ ಹೌದಾ ಸೊ ಇವುಗಳನ್ನ ನಾವು ರೇಖಾಂತದಲ್ಲಿ ಆಕೃತಿಗಳು ಅಂತ ಕರಿತೀವಿ ಹೀಗೆ ಭುಜಗಳ ಅಥವಾ ಶೃಂಗ ಸಂಖ್ಯೆಗಳ ಆಧಾರದ ಮೇಲೆ ನಾವು ಆಕೃತಿಗಳನ್ನು ವರ್ಗೀಕರಣ ಮಾಡಿದ್ದೀವಿ ಅದು ಹೇಗೆ ಅಂತಂತಂದ್ರೆ ನೋಡಿ ಮೂರು ಭುಜ ಅಥವಾ ಮೂರು ಶೃಂಗ ಶೃಂಗ ಅಂದ್ರೆ ಬಿಂದುಗಳು ಮೂರು ಶೃಂಗಗಳು ಅಥವಾ ಮೂರು ಭುಜಗಳಿವೆ ಅದನ್ನ ನಾವು ತ್ರಿಭುಜ ಅಂತ ಹೇಳ್ತೀವಿ ಸೊ ಭುಜಗಳು ನಾಲ್ಕು ಇದ್ದಾಗ ಏನಂತ ಕರಿತೀವಿ ಚತುರ್ಭುಜ ಚತುರ್ ಅಂದ್ರೆ ನಾಲ್ಕು ನಾಲ್ಕು ಭುಜಗಳಿದೆ ಹಾಗೂ ನಾಲ್ಕು ಕೋನಗಳಿವೆ ಅದನ್ನ ಚತುರ್ಭುಜ ಎಂದು ಕರಿತೀವಿ ಐದು ಶೃಂಗ ಅಥವಾ ಐದು ಬಾಹುಗಳು ನೋಡಿ ಈ ಚಿತ್ರದಲ್ಲಿ ಐದು ಬಾಹುಗಳಿವೆ ಇದನ್ನ ಪಂಚಭುಜ ಅಂತ ಕರಿತೀವಿ ಆರು ಆರು ಭುಜಗಳಿದ್ರೆ ಅದನ್ನ ಷಡ್ಭುಜ ಏಳಿದ್ರೆ ಸಪ್ತಭುಜ ಹಾಗೂ ಎಂಟಿದ್ರೆ ಅಷ್ಟಭುಜ ಒಂಬತ್ತು ಅಂತಂದ್ರೆ ನವಭುಜ ನವ ಅಂದ್ರೆ ಒಂಬತ್ತು ಅಷ್ಟ ಅಂದ್ರೆ ಎಂಟು ಸಪ್ತ ಏಳು ಅಷ್ಟಮಿ ಅಷ್ಟ ಅಂದ್ರೆ ಅಷ್ಟಮಿ ಅಂತ ಹೇಳ್ ನಾವು ಹೇಳ್ತೀವಿ ಅಲ್ವಾ ಸಪ್ತಮಿ ಅಷ್ಟಮಿ ಅಂತೆಲ್ಲ ನಿಮಗ್ ಗೊತ್ತಿದೆ ಅಷ್ಟ ಅಂದ್ರೆ ಎಂಟು ನವ ಅಂದ್ರೆ ಒಂಬತ್ತು ದಶಭುಜ ಅಂದ್ರೆ ಹತ್ತು ಸೊ ಈ ರೀತಿಯಾಗಿ ಆಕೃತಿಗಳನ್ನ ನಾವು ಆ ಅವುಗಳ ಶೃಂಗಗಳು ಹಾಗೂ ಭುಜಗಳ ಆಧಾರದ ಮೇಲೆ ಈ ರೀತಿಯಾಗಿ ವರ್ಗಿ ಹೆಸರುಗಳನ್ನ ಕೊಟ್ಟಿದ್ದೀವಿ ಸೊ ಹಾಗಾದ್ರೆ ಬಹುಭುಜಗಳು ಭುಜಗಳು ಅಂದ್ರೆ ಬಾಹುಗಳು ಸೊ ಇವುಗಳನ್ನು ನಾವು ಬಹುಭುಜಾಕೃತಿಗಳು ಅಂತ ಕರಿತೀವಿ ಸಿ ಇವುಗಳು ಎಲ್ಲಾದ್ರಲ್ಲೂ ಸಹ ನಾವು ರೇಖಾಖಂಡಗಳು ಇವೆ ಹೌದಾ ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾದ ಸರಳವಾದ ಆಕೃತಿಗಳನ್ನ ಬಹುಬಿಜಗಳು ಅಂತ ಕರಿತೀವಿ ಇವುಗಳು ಸಮತಲಾಕೃತಿಗಳಾಗಿವೆ ನಂತರ ಕರ್ಣ ನೋಡಿ ಚಿತ್ರದಲ್ಲಿ ಕರ್ಣಗಳನ್ನ ಬರೆದಿದ್ದಾರೆ ಒಂದು ಬಹುಭುಜದಲ್ಲಿ ಯಾವುದೇ ಎರಡು ಕ್ರಮಾನುಗತವಲ್ಲದ ಶೃಂಗಗಳನ್ನ ಸೇರಿಸುವ ರೇಖಾಖಂಡವನ್ನ ನಾವು ಕರ್ಣ ಅಂತ ಕರಿತೀವಿ ನೋಡಿ ಇಲ್ಲಿ ಇದು ಆಯತ ಆಯತ ಅಂತ ಹೇಳ್ತೀವಿ ಇದಕ್ಕೆ ಎಷ್ಟು ಬಾಹುಗಳಿವೆ ನಾಲ್ಕು ಬಾಹುಗಳಿವೆ ಇದನ್ನ ಚತುರ್ಭುಜ ಚತುರ್ಭುಜದಲ್ಲಿ ನಾವು ಆಯತ ಅಂತ ಹೆಸರು ಕೊಡ್ತೀವಿ ಇದನ್ನ ಸೊ ಇಲ್ಲಿ ಯಾವುದೇ ಎರಡು ಕ್ರಮಾನುಗತವಲ್ಲದ ಶೃಂಗ ಕ್ರಮಾನುಗತ ಅಂದ್ರೆ ಒಂದರ ಪಕ್ಕ ಒಂದಿಲ್ದಿರ ಅದರ ಬೇರೆ ಅಂದ್ರೆ ಆಪೋಸಿಟ್ ಅಂದ್ರೆ ಅಭಿಮುಖವಾಗಿ ಬೇರೆ ನಿಮಗೆ ಎಲ್ಲಿ ಎರಡು ಬಿಂದುಗಳನ್ನ ಎಂದ ಶೃಂಗಗಳನ್ನ ಸೇರ್ಸಕ್ ಅವುಗಳನ್ನ ನಾವು ಕರ್ಣಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಪಿ ಕ್ಯೂ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಪಿ ಕ್ಯೂ ಲೈನ್ ಇದೆ ಹೌದಾ ಸೊ ನೆಕ್ಸ್ಟ್ ಪಿ ಮತ್ತೆ ಆರ್ ಅನ್ನ ಸೇರ್ಸಿದ್ದಾರೆ ಇಲ್ಲಿ ಕ್ಯೂ ಮತ್ತೆ ಎಸ್ ಅನ್ನ ಸೇರಿಸಿದಿವಿ ಸೊ ಈ ಆಯ್ತದಲ್ಲಿ ಎಷ್ಟು ಕರ್ಣಗಳಿವೆ ಎರಡು ಕರ್ಣಗಳು ಸೊ ಇದನ್ನ ನಾವು ಯಾವ ಬಹುಭುಜಾಕೃತಿ ಅಂತ ಹೇಳ್ತೀವಿ ಒಂದು ಎರಡು ಮೂರು ನಾಲ್ಕು ಇದೆ ಪಂಚಭುಜಾಕೃತಿ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವು ಎ ಬಿ ನಾವು ಜಾಯಿನ್ ಮಾಡಕ್ಕಾಗಲ್ಲ ಆಲ್ರೆಡಿ ಎ ಬಿ ಲೈನ್ ಇದೆ ಹೌದಾ ಸೊ ನ ಜಾಯಿನ್ ಮಾಡಿದಿವಿ ಎಡಿ ನ ಜಾಯಿನ್ ಮಾಡಿದೀವಿ ಹಾಗೂ ಬಿ ಇಂದ ಡಿ ಹಾಗೂ ಇ ಗೆ ಮಾಡಿದೀವಿ ಸಿಇ ಸೊ ಈ ರೀತಿಯಾಗಿ ನೀವು ಕರ್ಣಗಳನ್ನ ಹೇಳಿಬಹುದು ಸೊ ಈ ಬಹುಭುಜ ಕೃತಿಯಲ್ಲಿ ಒಂದು ಕರ್ಣ ಇದೆ ನೋಡಿ ಒಂದು ಬಹುಭುಜಕ್ಕೆ ಹೊರವಲಯ ಮತ್ತು ಒಳ ವಲಯ ಇರುತ್ತದೆ ಸೊ ಒಳ ಒಳಗಡೆ ಅಂದ್ರೆ ಇನ್ಸೈಡ್ ಹೊರ ಅಂದ್ರೆ ಔಟ್ಸೈಡ್ ಅರ್ಥ ಆಯ್ತಾ ಸೊ ಹೊರ ವಲಯ ಇರುತ್ತದೆ ಹಾಗು ಒಳವಲಯ ಇರುತ್ತದೆ ಬಹಿರ್ವಕ್ರ ಮತ್ತು ಮತ್ತು ಅಂತರ್ವಕ್ರ ಬಹುಭುಜಗಳು ನೋಡಿ ನೋಡಿ ಇಲ್ಲಿ ಬಹುಭುಜಗಳು ಬಹಿರ್ವಕ್ರ ಇವು ಅಂತರ್ವಕ್ರ ನೋಡಿ ಇಲ್ಲಿ ಈ ಒಂದು ಬಹುಭುಜಾಕೃತಿಗಳನ್ನ ನೋಡಿದಾಗ ನೋಡಿ ಆಯ್ತಾ ಚತುರ್ಭುಜಗಳ ಇದು ಮೂರನ್ನು ನಾವು ಚತುರ್ಭುಜಗಳು ಅಂತ ಹೇಳ್ತೀವಿ ನಾಲ್ಕು ಬಾಹುಗಳಿವೆ ಹೌದಾ ಸೊ ಎರಡು ನಾಲ್ಕು ಆರು ಆರು ಇದೆ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಷ್ಟಭುಜಕೃತಿ ಅಂತ ಹೇಳ್ತೀವಿ ಸೊ ಇಲ್ಲಿ ನೀವು ಯಾವುದೇ ನೋಡಿ ಕೋನಗಳನ್ನ ನೋಡಿದಾಗ ಸೊ ಎಲ್ಲ ಸಹ ನೂರ ಎಂಬತ್ತರ ಡಿಗ್ರಿ ಒಳಗಡೆನೆ ಇದೆ ಹೌದಾ ಹಾಗೂ ನೀವು ಕರ್ಣಗಳನ್ನ ಎಳೆದಾಗ ಆ ಕರ್ಣಗಳು ಬಹುಭುಜಾಕೃತಿಯ ಒಳಗಡೆನೇ ಒಳಗಡೆನೆ ನಮ್ಗೆ ಸಿಗುತ್ತವೆ ಎಲ್ಲೂ ಸಹ ಹೊರಗಡೆ ಕರ್ಣಗಳು ಹೊರಗಡೆ ಬರೋದಿಲ್ಲ ಹೌದಾ ಸೊ ಅವುಗಳನ್ನ ನಾವು ಅಂತ ವಕ್ರ ಬಹುಭುಜಗಳು ಅಂತ ಹೇಳ್ತೀವಿ ನೋಡಿ ಇಲ್ಲಿ ಕೆಳಗಡೆ ಬಂದ್ರೆ ಈ ಎಕ್ಸಾಂಪಲ್ಸ್ ನೋಡಿದಾಗ ನೋಡಿ ನಿಮ್ಗೆ ಹೇಗಿದೆ ನೋಡಿ ಈ ಕೋನ ನೂರ ಎಂಬತ್ತಕ್ಕಿಂತ ಜಾಸ್ತಿ ಇದೆ ಹೌದಾ ಹಾಗೂ ನೋಡಿ ಕರ್ಣಗಳನ್ನ ಎಳೆದಾಗ ಈ ಎರಡೂ ಬಿಂದುಗಳನ್ನ ಸೇರಿಸಿದಾಗ ನಮ್ಗೆ ಕರ್ಣವು ಸೊ ಆಕೃತಿಯ ಹೊರಗ ಭಾಗದಲ್ಲಿ ಸಿಗ್ತಾ ಇದೆ ಹೌದಾ ನೋಡಿ ಇಲ್ಲೂ ಸಹ ಹಾಗೆ ಈ ಎರಡನ್ನು ಸೇರಿಸಿದಾಗ ಕರ್ಣವು ಆಕೃತಿಯ ಹೊರಭಾಗ ಹೊರ ವಲಯದಲ್ಲಿದೆ ಇಲ್ಲೂ ಸಹ ಆಕೃತಿಯ ಹೊರವಲಯದಲ್ಲಿದೆ ಇಲ್ಲೂ ಸಹ ಕರ್ಣವು ಆಕೃತಿಯ ಹೊರವಲಯದಲ್ಲಿದೆ ಸೊ ಈ ರೀತಿ ಆಕೃತಿಗಳನ್ನ ನಾವು ಬಹುಭುಜಾಕೃತಿಗಳನ್ನ ಅಂತರ್ವಕ್ರ ಬಹುಭುಜಾಕೃತಿಗಳು ಅಂತ ಹೇಳ್ತೀವಿ ನಂತರ ಅದಾದ್ಮೇಲೆ ನಿಯಮಿತ ಹಾಗೂ ಅನಿಮಿಯ ಅನಿಯಮಿತ ಬಹುಭುಜಾಕೃತಿಗಳು ನಿಯಮಿತ ಬಹುಭುಜಗಳು ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅದರ ವರ್ಗೀಕರಣವು ಬಗ್ಗೆ ತಿಳ್ಕೊಂಡಿದ್ದೀರಾ ಇಲ್ಲಿ ನಿಯಮಿತ ಅಂತಂದ್ರೆ ಎಲ್ಲಾ ಬಾಹುಗಳು ಹಾಗೂ ಎಲ್ಲಾ ಕೋನಗಳು ಸಮವಾಗಿರುತ್ತವೆ ನೋಡಿ ಇದನ್ನು ನಾವು ತ್ರಿಭುಜದಲ್ಲಿ ಎಲ್ಲಾ ಬಾಹುಗಳು ಸಮ ಹಾಗೂ ಎಲ್ಲಾ ಕೋನಗಳು ಸಮವಾಗಿವೆ ಹೌದಾ ಹಾಗೆ ಇಲ್ಲಿ ಚತುರ್ಭುಜ ನಾಲ್ಕು ಬಾಹುಗಳಿವೆ ಚತುರ್ಭುಜದಲ್ಲಿ ಎಲ್ಲ ಕೋನಗಳು ಸಮವಾಗಿವೆ ಎಲ್ಲಾ ಬಾಹುಗಳು ಸಮವಾಗಿದೆ ಇದನ್ನ ನಾವೇನಂತೀವಿ ವರ್ಗ ಅಂತ ಹೇಳ್ತೇವೆ ಚೌಕ ಅಥವಾ ವರ್ಗ ಅಂತ ಹೆಸರು ಕೊಡ್ತೀವಿ ಸ್ಕ್ವೇರ್ ಅಂತ ಹೇಳ್ತೀವಿ ಸೊ ಎಲ್ಲಾ ಬಾಹುಗಳು ಸಮ ಎಲ್ಲಾ ಕೋನಗಳು ಸಮ ಇಲ್ಲಿ ತೊಂಬತ್ತು ತೊಂಬತ್ತು ಲಂಬ ಕೋನಗಳು ಆಗಿವೆ ಸೊ ಇಲ್ಲೂ ಸಹ ಪಂಚಭುಜಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮ ಎಲ್ಲ ಕೋನಗಳು ಸಮ ಇಲ್ಲೂ ಸಹ ಷಡ್ಭುಜ ಎಲ್ಲಾ ಕೋನಗಳು ಹಾಗೂ ಎಲ್ಲಾ ಬಾಹುಗಳು ಸಮ ಇವುಗಳನ್ನ ನಾವು ನಿಯಮಿತ ಬಹುಭುಜಾಕೃತಿಗಳು ಅಂತ ಹೇಳ್ತೀವಿ ಸೊ ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಹೇಳ್ತೀವಿ ಇವು ಇರ್ರೆಗ್ಯುಲರ್ ಪಾಲಿಗನ್ಸ್ ಅಂತ ಹೇಳ್ತೀವಿ ಅಂದ್ರೆ ನಿಯಮಿತವಲ್ಲದ ಬಹುಭುಜಾಕೃತಿಗಳು ಸೊ ಅಂತಂದ್ರೆ ಇಲ್ಲಿ ಎಲ್ಲಾ ಭುಜಗಳು ಬಾಹುಗಳು ಹಾಗೂ ಕೋನಗಳು ಸಮ ಇರುವುದಿಲ್ಲ ಅರ್ಥಾಯದ ಎಲ್ಲಾ ಬಾಹುಗಳು ಕೋನಗಳು ಸಮ ಇದ್ದರೆ ನಿಯಮಿತ ಇಲ್ಲವಾದಲ್ಲಿ ಅನಿಯಮಿತ ಬಹುಭುಜಾಕೃತಿಗಳು ಅಂತ ಕರಿತೀವಿ ನಂತರ ಒಂದು ಬಹುಭುಜಾಕೃತಿಯ ಎಲ್ಲಾ ಕೋನಗಳು ಮತ್ತು ಎಲ್ಲಾ ಬಾಹುಗಳು ಸಮವಾಗಿದ್ದರೆ ನಿಯಮಿತ ಬಹುಭುಜಾಕೃತಿ ಅಥವಾ ಇಲ್ಲವಾದಲ್ಲಿ ಅನಿಯಮಿತ ಬಹುಭುಜ ಕೃತಿ ಅಂತ ಕರಿತೀವಿ ಕೋನಗಳ ಮೊತ್ತಗಳ ಮೊತ್ತದ ಗುಣ ನೋಡಿ ಇದು ಒಂದು ಚತುರ್ಭುಜ ನಾಲ್ಕು ಬಾಹುಗಳಿವೆ ಹೌದಾ ಒಂದು ಕರ್ಣವು ಚತುರ್ಭುಜವನ್ನ ಎರಡು ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ನೋಡಿ ಇಲ್ಲಿ ಒಂದು ಕರ್ಣ ಎಳ್ದಿದ್ದಾರೆ ಹೌದಾ ಡಿ ಮತ್ತೆ ಬಿ ಅನ್ನ ಸೇರಿಸಿದ್ದೇವೆ ಸೊ ಇಲ್ಲಿ ಎರಡು ತ್ರಿಭುಜಗಳು ಸಿಗ್ತಾ ಇದೆ ನಮ್ಗೆ ಹೌದಾ ಸೊ ಎರಡು ತ್ರಿಭುಜಗಳು ಸಿಗ್ತಾ ಇದೆ ಹಾಗೂ ನಮ್ಗೆ ಎರಡು ಅಹ್ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಅದು ನೂರ ಎಂಬತ್ತು ಹೌದಾ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತಿದೆ ಸೊ ಇಲ್ಲೂ ಸಹ ನೂರ ಎಂಬತ್ತು ಬರುತ್ತೆ ಸೊ ಹಾಗಾದ್ರೆ ಎರಡು ಎರಡನ್ನು ನಾವು ಕೂಡಿದಾಗ ಎಷ್ಟು ಬರುತ್ತೆ ನೂರ ಎಂಬತ್ತು ಪ್ಲಸ್ ನೂರ ಎಂಬತ್ತು ಮುನ್ನೂರ ಅರವತ್ತು ಸೊ ನಾವೇನ್ ಹೇಳ್ಬೋದು ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಆಗಿರುತ್ತದೆ ಯಾವುದೇ ತಗೊಳ್ಳಿ ವರ್ಗ ಆಗಿರ್ಬೋದು ಪ್ರಾಪುಜ್ಯ ಆಗಿರ್ಬೋದು ಅಹ್ ಆಯತ ಆಗಿರ್ಬೋದು ಇಲ್ಲ ಸಮಾಂತರ ಚತುರ್ಭುಜ ಯಾವುದೇ ಒಂದು ಚತುರ್ಭುಜವನ್ನ ತಗೊಳ್ಳಿ ಅದರ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಸೊ ಹೀಗೆ ಬೇರೆ ಬೇರೆ ಬಾಹುಗಳುಳ್ಳ ಬಹುಭುಜಾಕೃತಿಗಳ ಒಳಕೋನಗಳ ಮೊತ್ತವನ್ನು ನಾವು ಕಂಡುಹಿಡಿಯಬಹುದು ಈ ರೀತಿಯಾಗಿ ಕರ್ಣವನ್ನ ಎಳೆದು ತ್ರಿಭುಜಗಳನ್ನ ಪಡೆದುಕೊಂಡು ನಾವು ಅವುಗಳ ಒಳಕೋನಗಳ ಮೊತ್ತವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು ನಂತರ ಅದೇ ರೀತಿಯಾಗಿ ಒಂದು ಬಹುಭುಜಾಕೃತಿಯ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟಿರುತ್ತದೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಷಡ್ಭುಜವನ್ನ ತಗೊಂಡಿದ್ದಾರೆ ಹೌದಾ ನೋಡಿ ಇಲ್ಲಿ ಎಲ್ಲಾ ಬಿಂದುಗಳನ್ನು ಸಹ ವೃದ್ಧಿಸಿದ್ದಾರೆ ಹೌದಾ ವೃದ್ಧಿಸಿದ್ದಾರೆ ಎ ಬಿ ಬಾಹುವನ್ನು ಹಾಗೂ ಎ ಎಫ್ ಹಾಗೂ ಇ ಡಿ ಹಾಗೂ ಡಿ ಸಿ ಬಿ ಸಿ ಬಾಹು ಎಲ್ಲಾ ಬಾಹುಗಳನ್ನು ಈ ರೀತಿಯಾಗಿ ವೃದ್ಧಿಸಿದಾಗ ನಮ್ಗೆ ಯಾವ ನೋಡಿ ಇಲ್ಲೆಲ್ಲ ಕೋನಗಳನ್ನ ಬರ್ದಿದ್ದಾರೆ ಹೌದಾ ಸೊ ಅವುಗಳನ್ನ ಜೋಡಿಸಿದಾಗ ನಿಮ್ಗೆ ಏನ್ ಬರುತ್ತೆ ಈ ರೀತಿಯಾಗಿ ವೃತ್ತ ಬರುತ್ತದೆ ಅಂದ್ರೆ ಇದರ ವೃತ್ತದ ಮಧ್ಯದಲ್ಲಿರುವ ಸೆಂಟರ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಎಷ್ಟಿರತ್ತೆ ಕೋನ ಅಹ್ ಅಂತಂದ್ರೆ ಅದು ಮುನ್ನೂರ ಅರವತ್ತು ಆಗಿರುತ್ತದೆ ಹೌದಾ ಸೊ ನಿಮ್ಗೆ ಗೊತ್ತಿದೆ ಮುನ್ನೂರ ಅರವತ್ತು ಪೂರ್ಣ ಪೂರ್ಣ ಕೋನ ಅಂತ ಹೇಳ್ತೀವಿ ಹೌದಾ ಕೋನ ಲಾ ಸರಳಾಧಿಕ ಕೋನ ಆಮೇಲೆ ಸರಳಾಧಿಕ ಕೋನ ಆದ್ಮೇಲೆ ಪೂರ್ಣ ಕೋನ ಅಂತ ಬರುತ್ತೆ ಅಂದ್ರೆ ಕಂಪ್ಲೀಟ್ ಆಂಗಲ್ ಅಂತ ಹೇಳ್ತೀವಿ ಕಂಪ್ಲೀಟ್ ಆಂಗಲ್ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಹಾಗೆ ನೀವು ಯಾವುದೇ ಬಹುಭುಜಾಕೃತಿಯನ್ನ ತಗೊಳ್ಳಿ ಅದರ ಹೊರಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತಂದ್ರೆ ಮುನ್ನೂರ ಅರವತ್ತು ಇರುತ್ತದೆ ಸೊ ಒಳಕೋನಗಳನ್ನ ನಾವು ತ್ರಿಭುಜಗಳನ್ನ ಅಂದ್ರೆ ಕರ್ಣಗಳನ್ನ ಎಳೆದು ಕಂಡುಹಿಡಿತೀವಿ ತ್ರಿಭುಜಗಳನ್ನಾಗಿ ಪಡೆದುಕೊಂಡು ಅವುಗಳ ಒಳಕೋನಗಳನ್ನ ಮೊತ್ತ ಕಂಡು ಹಿಡಿತೀವಿ ಹಾಗೂ ಯಾವುದೇ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಕೆಲ ಕೆಲವು ಚಿತ್ರಗಳನ್ನ ನೀಡಿದ್ದಾರೆ ಇಲ್ಲಿ ಸೊ ಮೊದಲನೇ ಪ್ರಶ್ನೆ ನೋಡೋಣ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ ಸರಳ ವಕ್ರ ರೇಖೆ ಸೊ ಕೊಟ್ಟಿರುವಂತ ಎಷ್ಟು ಚಿತ್ರಗಳು ಎಂಟು ಚಿತ್ರಗಳಲ್ಲಿ ಸರಳ ವಕ್ರ ರೇಖೆಯನ್ನ ಬರೀರಿ ಅಂತ ಹೇಳ್ತಿದ್ದಾರೆ ಸೊ ಸರಳ ವಕ್ರ ರೇಖೆ ಅಂತಂದ್ರೆ ಇಲ್ಲಿ ಯಾವುದು ನೋಡಿ ಮೊದಲ್ ಎ ಬಿ ಹಾಗೂ ನೋಡಿ ನಾವು ಸರಳ ವಕ್ರ ರೇಖೆ ಅಂತ ಅಂದ್ರೆ ಏನ್ ಹೇಳ್ತೀವಿ ಒಂದು ಬಾಹುವಿನ ಮೇಲೆ ಇನ್ನೊಂದು ಬಾಹು ಬರಬಾರ್ದು ಅರ್ಥ ಆಯ್ತಾ ಸೊ ನೋಡಿ ಇಲ್ಲಿ ನೀವು ಸ್ಟಾರ್ ನಕ್ಷತ್ರದ ಆಕಾರ ಹೇಗಿದೆ ಒಂದ್ರ ಮೇಲೆ ಒಂದು ಬರ್ತಾ ಇದೆ ಹಾಗೂ ಇದಕ್ಕೆ ಮತ್ತೆ ಎರಡು ಲೂಪ್ಸ್ ಕೊಟ್ಟಿದ್ದಾರೆ ಹೌದಾ ಆ ಎರಡು ಸಪರೇಟ್ ಆಗಿದೆ ಸೊ ಅದನ್ನು ನಾವು ಸರಳ ವಕ್ರ ರೇಖೆ ಅಂತ ಕನ್ಸಿಡರ್ ಮಾಡೋದಿಲ್ಲ ಸೊ ಇದು ವಕ್ರರೇಖೆ ಹೌದು ನೆಕ್ಸ್ಟ್ ಆರನೇ ಚಿತ್ರವು ವಕ್ರ ಆಗಿದೆ ಇದು ಸಹ ಆಗಿದೆ ಆದ್ರೆ ಇದು ನೋಡಿ ಇದನ್ನ ನಾವು ವಕ್ರ ರೇಖೆ ಅಂತ ಸ್ವೀಕರಿಸೋದಿಲ್ಲ ನಂತರ ಸರಳ ಆವೃತ ವಕ್ರ ರೇಖೆ ಆವೃತ ವಕ್ರರೇಖೆ ಅಂತಂದ್ರೆ ಅದೇ ಮತ್ತೆ ಚಿತ್ರಗಳು ಬರುತ್ತೆ ನೆಕ್ಸ್ಟ್ ಬಹುಭುಜ ಬಹುಭುಜಗಳು ಅಂತಂದ್ರೆ ನೋಡಿ ಬಾಹುಗಳು ಸೊ ರೇಖಾ ಖಂಡಗಳಿಂದ ಆಗಿರ್ಬೇಕು ಅಂತ ಹೇಳ್ತೀವಿ ಹೌದಾ ನೋಡಿ ಈ ಎಕ್ಸಾಂಪಲ್ ನೋಡಿದ್ರೆ ಐದನೇ ಎಕ್ಸಾಂಪಲ್ ಆರು ಮತ್ತು ಏಳನ್ನ ನೋಡಿದಾಗ ನಮ್ಗೆ ಇವು ವಕ್ರ ರೇಖೆಗಳಾಗಿವೆ ಹೌದಾ ಸೊ ರೇಖಾಖಂಡಗಳಿಂದ ಆಗಿಲ್ಲ ಸೊ ಬಹುಭುಜ ಅಂತಂದ್ರೆ ನಾವು ಏನು ಡೆಫಿನೇಶನ್ ನೋಡಿದ್ವಿ ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾಗುವ ಸರಳವಾದ ಆವೃತ ವಕ್ರಾಕೃತಿ ಅಂತ ಹೇಳಿದ್ವಿ ಸೊ ರೇಖಾಖಂಡಗಳಿಂದ ಆಗಿರ್ಬೇಕು ಸೊ ಐದು ಆರು ಏಳು ಚಿತ್ರಗಳು ರೇಖಾಖಂಡಗಳಿಲ್ಲ ಆದ್ದರಿಂದ ನಾವು ಒಂದು ಎರಡು ಹಾಗೂ ಇದನ್ನು ಸಹ ನಾವು ಆ ಬಹುಭುಜ ಅಂತ ಹೇಳ್ತೀವಿ ಹಾಗೆ ಐದನೇದಿಲ್ಲ ಆರು ಇಲ್ಲ ಸೊ ಏಳು ಎಂಟು ಕೂಡ ಬರೋದಿಲ್ಲ ನಂತರ ಬಹಿರ್ವಕ್ರ ಬಹುಭುಜ ಸೊ ಇಲ್ಲಿ ಬಹುಭುಜಗಳು ಮೂರು ಬರ್ದಿದ್ದೀವಿ ಇದರಲ್ಲಿ ಬಹಿರ್ವಕ್ರ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದಿನಿ ಕರ್ಣವನ್ನ ಎಳೆದಾಗ ನಮಗೆ ಬಹುಭುಜಾಕೃತಿಯ ಒಳಗಡೆನೆ ಬರ್ಬೇಕು ಅಂತ ಹೇಳಿದೀವಿ ಹೌದಾ ಸೊ ಹಾಗಾಗಿ ನಿಮ್ಗೆ ಒಂದೇ ಒಂದು ಸಿಗತ್ತೆ ನೋಡಿ ಈ ಒಂದೇದು ಚತುರ್ಭುಜ ಸಾರಿ ಬಹುಭುಜ ತಗೊಂಡಾಗ ಮೇಲಿನ ಎರಡು ಶೃಂಗಗಳನ್ನ ಸೇರಿಸಿದಾಗ ಕರ್ಣವು ಬಹುಭುಜದ ಬಹುಭುಜ ಬಹುಭುಜಾಕೃತಿಯ ಹೊರಭಾಗದಲ್ಲಿ ಬರ್ತಾ ಇದೆ ಹೌದಾ ಆದ್ರಿಂದ ನಾವು ಅದನ್ನ ಅಂತರ್ವಕ್ರ ಅಂತ ಹೇಳ್ತೀವಿ ಆ ಮತ್ತು ಎರಡನೇ ಚಿತ್ರದಲ್ಲಿ ಎಲ್ಲ ಸಹ ಕರ್ಣಗಳು ಬಹುಭುಜಾಕೃತಿಯ ಒಳಗಡೆ ಬರ್ತಾ ಇದೆ ಆದ್ರಿಂದ ನಾವು ಅದನ್ನ ಬರಿತೀವಿ ಮೂರನೇದಾಗಿ ಇದರಲ್ಲೂ ಸಹ ಕರ್ಣವು ಹೊರಗಡೆ ಬಿಂದುವಿನ ಸೇರಿಸಿದಾಗ ನಮ್ಗೆ ಕರ್ಣವು ಹೊರಭಾಗದಲ್ಲಿದೆ ಆದ್ರಿಂದ ಇದನ್ನು ಸಹ ಅಂತರ್ವಕ್ರ ಚತುರ್ಭುಜ ಅಲ್ಲಿ ಬರಿತೀವಿ ಕೆಳಗಿನ ಪ್ರತಿಯೊಂದು ಪ್ರತಿಯೊಂದರಲ್ಲೂ ಎಷ್ಟು ಕರ್ಣಗಳನ್ನ ಹೊಂದಿವೆ ಒಂದು ಬಹಿರ್ವಕ ಚತುರ್ಭುಜ ಚತುರ್ಭುಜ ಅಂದ್ರೆ ನಾಲ್ಕು ಭುಜಗಳಿರ್ಬೇಕು ಹೌದಾ ಬಹಿರ್ವಕ್ರ ಅಂತಂದ್ರೆ ನೋಡಿ ಎಲ್ಲಾ ಸಹ ನೂರ ಎಂಬತ್ತು ಡಿಗ್ರಿಗಿಂತ ಒಳಪಟ್ಟಿದೆ ಹಾಗೂ ಕರ್ಣಗಳು ಒಳ ಒಳ ವಲಯದಲ್ಲಿ ಇವೆ ಸೊ ಇಲ್ಲಿ ನಾವು ಕ್ರಮಾನುಗತವಲ್ಲದ ಎರಡು ಶೃಂಗಗಳು ಅಂತ ಹೇಳ್ತೀವಿ ಅಲ್ವಾ ಅಂದ್ರೆ ಅಕ್ಕಪಕ್ಕದಲ್ಲಿರುವ ಬಿಂದುಗಳನ್ನ ಬಿಟ್ಟು ಬೇರೆ ಬಿಂದುಗಳನ್ನ ಸೇರಿಸೋದು ನೋಡಿ ಎ ಒಂದು ಕರ್ಣ ಬಿ ಡಿ ಒಂದು ಕರ್ಣ ಸೊ ನಮ್ಗೆ ಚತುರ್ಭುಜದಲ್ಲಿ ಬರೀ ಎರಡು ಕರ್ಣಗಳನ್ನ ಹೇಳಕ್ಕೆ ಸಾಧ್ಯ ಸೆಕೆಂಡ್ ಬಂದ್ ನಿಯಮಿತ ಷಡ್ಭುಜ ನೋಡಿ ಷಡ್ಭುಜ ಅಂದ್ರೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಾಹುಗಳಿವೆ ಸೊ ಕ್ರಮಾನುಗತವಲ್ಲದ ಬಿಂದುಗಳನ್ನ ಸೇರಿಸಿ ಬಿ ಮತ್ತೆ ಡಿ ಅನ್ನ ಸೇರಿಸಿ ಬಿಇ ಹಾಗೂ ಬಿ ಎಫ್ ಇಂದ ಹಾಗೆ ಸೇರಿಸ್ತಾ ಬಂದ್ರೆ ನಿಮ್ಗೆ ಒಟ್ಟು ಎಷ್ಟು ಕರ್ಣಗಳು ಬರುತ್ತಂದ್ರೆ ಒಂಬತ್ತು ಕರ್ಣಗಳನ್ನ ನಾವು ಎಳಿಬಹುದು ನಂತರ ತ್ರಿಭುಜದಲ್ಲಿ ಅಂತ ಕೇಳ್ತಿದ್ದಾರೆ ಒಂದು ತ್ರಿಭುಜದಲ್ಲಿ ನೋಡಿ ಮೂರು ಬಾಹುಗಳಿವೆ ಹೌದಾ ಸೊ ಮೂರು ಬಾಹುಗಳು ಮೂರು ಕೋನಗಳು ಇಲ್ಲಿ ಕ್ರಮಾನುಗತವಲ್ಲದ ಅಂತಂದ್ರೆ ನೋಡಿ ಎ ಪಕ್ಕ ಬಿ ಬಂದಿದೆ ಇಲ್ಲೂ ಸಹ ನಾವು ಕರ್ಣ ಎಳಿಲಿಕ್ಕೆ ಸಾಧ್ಯ ಇಲ್ಲ ಬಿಸಿ ಸಹ ನಾವು ಸೇರ್ಸ್ ಆಲ್ರೆಡಿ ಸೇರಿಸಿದೆ ಎ ಸಿ ಕೂಡ ಸೇರಿದೆ ಸೊ ತ್ರಿಭುಜವು ಯಾವುದೇ ಕಾರಣವನ್ನ ಹೊಂದಿಲ್ಲ ನಂತರ ಮೂರನೇದು ಒಂದು ಬಹಿರ್ವಕ್ರ ಚತುರ್ಭುಜದ ಒಳಕೋನಗಳ ಅಳತೆಗಳ ಮೊತ್ತವೆಷ್ಟು ಚತುರ್ಭುಜ ಅಂತರ್ವಕ್ರವಾಗಿದ್ದರೂ ಈ ಗುಣಲಕ್ಷಣ ನಿಜವಾಗುವುದೇ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಬಹಿರ್ವಕ್ರ ಚತುರ್ಭುಜ ಇದು ಹೌದಾ ಚತುರ್ಭುಜಕ್ಕೆ ಒಂದು ಕರ್ಣವನ್ನ ಎಳೆದಾಗ ನಾನು ಆಲ್ರೆಡಿ ಹಿಂದಿನ ಒಂದು ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ದೆ ಒಂದು ಕರ್ಣವನ್ನ ಎಳೆದಾಗ ಚತುರ್ಭುಜವು ಎರಡು ತ್ರಿಭುಜಗಳನ್ನಾಗಿ ಭಾಗ ಮಾಡ್ಬೋದು ಆಗ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತಿದೆ ಸೊ ಎರಡು ತ್ರಿಭುಜಗಳನ್ನ ನಾವು ಸೇರಿಸಿದಾಗ ಟೋಟಲ್ ಮುನ್ನೂರ ಅರವತ್ತು ಬರುತ್ತದೆ ಹೌದಾ ಸೊ ಚತುರ್ಭುಜದ ಅಂತರ್ವಕ್ರವಾದರೂ ಈ ಲಕ್ಷಣ ನಿಜವಾಗುತ್ತೆ ಅಂತ ಹೇಳ್ತಿದಾರೆ ನೋಡಿ ಇಲ್ಲೂ ಸಹ ನಾವು ಎರಡು ಚಿಭುಜಗಳನ್ನ ತಗೊಂಡಿದೀವಿ ಹೌದಾ ಇಲ್ಲೂ ಸಹ ನಮ್ಗೆ ಬರ್ತಾ ಇದೆ ಚತುರ್ಭುಜದ ಅಂತರ್ವಕ್ರ ಬಹಿರ್ವಕ್ರ ಎರಡು ಸಹ ನಮ್ಗೆ ಏನ್ ಬರ್ತಾ ಇದೆ ಟೋಟಲ್ ಅಂದ್ರೆ ಮೊತ್ತ ಎಲ್ಲಾ ಕೋನಗಳ ಒಳ ಕೋನಗಳ ಮೊತ್ತ ಮುನ್ನೂರ ಅರವತ್ತೇ ಬರ್ತಾ ಇದೆ ನಂತರ ನಾಲ್ಕನೇದು ಕೊಟ್ಟಿರುವ ಕೋಷ್ಟಕವನ್ನ ಪರೀಕ್ಷಿಸಿ ಪ್ರತಿಯೊಂದನ್ನು ತ್ರಿಭುಜಗಳನ್ನಾಗಿ ವಿಭಾಗಿಸಿ ಅದರಿಂದ ಒಳಕೋನಗಳ ಮೊತ್ತವನ್ನ ನಿರೂಪಿಸಿ ಇಲ್ಲಿ ಆಕೃತಿಗಳನ್ನ ಕೊಟ್ಟಿದ್ದಾರೆ ಬಾಹುಗಳು ತ್ರಿಭುಜ ಮೂರು ಬಾಹುಗಳಿವೆ ಚತುರ್ಭುಜ ನಾಲ್ಕು ಪಂಚಭುಜ ಕೃತಿ ಷಡ್ಭುಜಾಕೃತಿ ಓಕೆ ಮೂರು ನಾಲ್ಕು ಐದು ಆರು ಬಾಹುಗಳನ್ನ ಇರುವಂತ ಆಕೃತಿಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಒಳಕೋನಗಳ ಮೊತ್ತವನ್ನ ಹೇಗೆ ಕಂಡು ಹಿಡಿಯೋದು ನೋಡೋಣ ತ್ರಿಭುಜದ ಒಳಕೋನಗಳ ಮೊತ್ತ ನಿಮಗ್ ಗೊತ್ತಿದೆ ನೂರ ಎಂಬತ್ತು ಡಿಗ್ರಿ ಹೌದಾ ಸೊ ಏನ್ ಇದೀವಿ ಅಂತಂದ್ರೆ ಇಲ್ಲಿ ನೋಡಿ ಒಂದು ಸೂತ್ರ ಬರುತ್ತೆ ನಮ್ಗೆ ಯಾವ ಸೂತ್ರ ಅಪ್ಪ ಅಂತಂದ್ರೆ ಮೂರು ಬಾಹುಗಳಿವೆ ಮೂರು ಅಂತ ಬರ್ಕೊಳ್ಳಿ ಮೈನಸ್ ಎರಡು ಈ ಮೈನಸ್ ಎರಡು ಅನ್ನೋದು ಎಲ್ಲದಕ್ಕೂ ಕಾಮನ್ ಇರುತ್ತೆ ಮೂರು ಬಾಹುಗಳನ್ನ ಬರ್ಕೊಂಡಿದೀವಿ ಮೈನಸ್ ಎರಡು ಇಂಟು ನಿಮ್ಗೆ ಗೊತ್ತಿದೆ ಛತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಇಂಟು ನೂರ ಎಂಬತ್ತು ಅಂತ ಬರ್ಕೊಳ್ಳೋಣ ಸೊ ಮೂರು ಮೈನಸ್ ಎರಡು ಅಂದ್ರೆ ಒಂದು ಬರುತ್ತೆ ಒಂದು ಇಂಟು ನೂರ ಎಂಬತ್ತು ಅಂದ್ರೆ ನೂರ ಎಂಬತ್ತು ಸೊ ಇದಕ್ಕೆ ಆನ್ಸರ್ ಬಂದಿದೆ ಎರಡನೇದಕ್ಕೆ ಬರೋಣ ಬಾಹುಗಳು ನಾಲ್ಕಿದೆ ಸೊ ನಮ್ಗೆ ಇದ್ರ ಪ್ರಕಾರ ಏನ್ ಮಾಡ್ಬೇಕು ನಾಲ್ಕು ಮೈನಸ್ ಎರಡು ಮಾಡ್ಬೇಕು ಇಲ್ಲೇನ್ ಮಾಡ್ತೀರಾ ಐದು ಮೈನಸ್ ಎರಡು ಆರು ಮೈನಸ್ ಎರಡು ಎಷ್ಟೇ ಬಾಹುಗಳಿರ್ಲಿ ಅದರಿಂದ ಮೈನಸ್ ಎರಡನ್ನ ಮಾಡ್ಬೇಕು ಅರ್ಥ ಆಯ್ತಾ ಇಲ್ಲಿ ನಾಲ್ಕು ಬಾಹುಗಳಿದೆ ಮೈನಸ್ ಎರಡು ಎರಡು ಮೈನಸ್ ಎರಡು ಮತ್ತೆ ನೂರ ಎಂಬತ್ತು ಅದು ಎಲ್ಲದಕ್ಕೂ ಸೇಮ್ ಕಾನ್ಸ್ಟೆಂಟ್ ಅದೇ ಬರಿತೀವಿ ಮೈನಸ್ ಎರಡು ಇಂಟು ನೂರ ಎಂಬತ್ತು ಸೊ ನಾಲ್ಕು ಮೈನಸ್ ಎರಡು ಅಂದ್ರೆ ಎರಡು ನೂರ ಎಂಬತ್ತು ಅಂದ್ರೆ ಈ ಎರಡು ಏನ್ ತೋರಿಸ್ತಾ ಇದೆ ನಂಬರ್ ಆಫ್ ಟ್ರಯಾಂಗಲ್ಸ್ ಅಂದ್ರೆ ಎಷ್ಟು ತ್ರಿಭುಜಗಳು ಬರ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಹೌದಾ ಸೊ ಎರಡು ಇಂಟು ನೂರ ಎಂಬತ್ತು ಅಂದ್ರೆ ಮುನ್ನೂರ ಅರವತ್ತು ಹಾಗೆ ಮೂರ್ನೇದ್ ನೋಡೋಣ ಪಂಚಭುಜ ಕೃತಿಯಲ್ಲಿ ನೋಡಿ ಐದು ಬಾಹುಗಳಿವೆ ಮೈನಸ್ ಎರಡು ಮಾಡಿ ಅಂದ್ರೆ ಮೂರು ಬರುತ್ತೆ ಮೂರು ಇಂಟು ನೂರ ಎಂಬತ್ತು ಅಂದ್ರೆ ಐನೂರ ನಲವತ್ತು ಒಳಕೋನಗಳ ಮೊತ್ತ ಐನೂರ ನಲವತ್ತು ಡಿಗ್ರಿ ಬರುತ್ತೆ ಸೊ ಇಲ್ಲೂ ಸಹ ಆರ್ ಇದೆ ಆರಲ್ಲಿ ನಾವು ಎಷ್ಟು ಮೈನಸ್ ಮಾಡ್ಬೇಕು ಎರಡನ್ನ ಮೈನಸ್ ಮಾಡ್ಬೇಕು ನಾಲ್ಕು ಬರುತ್ತೆ ಇಂಟು ನೂರ ಎಂಬತ್ತು ನೋಡಿ ಇಲ್ಲಿ ಕರ್ಣಗಳನ್ನ ಮೂರು ಕರ್ಣಗಳನ್ನ ಎಳ್ದಿದ್ದಾರೆ ಷಟ್ ಭುಜಾ ಒಂದು ಎರಡು ಮೂರು ನಾಲ್ಕು ತ್ರಿಭುಜಗಳು ಬರ್ತಾ ಇದೆ ಹೌದಾ ಸೊ ನಾಲ್ಕು ತ್ರಿಭುಜಗಳು ಬಂದಿದೆ ಇಂಟು ಒಂದೊಂದು ತ್ರಿಭುಜದ್ದು ನೂರ ಎಂಬತ್ತು ಅಂದ್ರೆ ನಾಲ್ಕು ತ್ರಿಭುಜಗಳದ್ದು ಎಷ್ಟಾಗತ್ತೆ ಏಳ್ನೂರ ಎಪ್ಪತ್ತು ಡಿಗ್ರಿ ಬರುತ್ತೆ ಸೊ ಈ ರೀತಿಯಾಗಿ ನಾವು ಜನರಲ್ ಆಗಿ ಏನ್ ಹೇಳ್ಬೋದು ಎನ್ ಮೈನಸ್ ಟು ಇಂಟು ನೂರ ಎಂಬತ್ತು ಅಂತ ಹೇಳ್ತೀವಿ ಸೊ ಎನ್ ಮೈನಸ್ ಟು ಎನ್ ಪ್ಲೇಸ್ ಅಲ್ಲಿ ಏನ್ ಹಾಕ್ಬೇಕು ಅಂತಂದ್ರೆ ಎಷ್ಟು ಬಾಹುಗಳಿರುತ್ತೆ ಅದನ್ನ ನಾವು ಎನ್ ಪ್ಲೇಸ್ ಅಲ್ಲಿ ಹಾಕ್ತೇವೆ ಮೈನಸ್ ಎರಡು ಇಂಟು ನೂರ ಎಂಬತ್ತನ್ನ ಹಾಗೆ ಬರ್ಕೊಳ್ತೀವಿ ಸೊ ಈ ರೀತಿಯಾಗಿ ನಾವು ಈ ಸೂತ್ರವನ್ನ ಬಳಸಿ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವನ್ನ ಕಂಡುಹಿಡಿಯಬಹುದು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಬಾಹುಗಳನ್ನ ಹೊಂದಿರುವ ಬಹಿರ್ವಕ್ರ ಬಹುಭುಜಗಳ ಒಳಕೋನಗಳ ಮೊತ್ತಗಳ ಬಗ್ಗೆ ಏನು ಹೇಳುವಿರಿ ಮೊದಲು ಏಳು ಎಂಟು ಹತ್ತು ಅಂತ ಕೊಟ್ಟಿದ್ದಾರೆ ಸೊ ಒಳಕೋನಗಳ ಮೊತ್ತಗಳನ್ನ ನಾವು ಹೇ ಮೊತ್ತವನ್ನ ಹೇಗ್ ಕಂಡು ಹಿಡಿಯೋದು ಸೂತ್ರ ಹೇಳಿದೆ ನಿಮ್ಗೆ ಎನ್ ಮೈನಸ್ ಟು ಇಂಟು ನೂರ ಎಂಬತ್ತು ಸೊ ಮೊದಲನೇದು ಎನ್ ಇಸ್ ಈಕ್ವಲ್ ಟು ಏಳು ಅಂತ ಹೇಳ್ತಾರೆ ಏಳು ಭುಜ ಕೃತಿ ಏಳು ಭುಜಗಳಿದ್ದರೆ ಆಗ ಹೇಗೆ ಕಂಡು ಹಿಡಿತೀರಾ ಅಂತ ಕೇಳ್ತಿದ್ದಾರೆ ಸೊ ಎನ್ ಜಾಗದಲ್ಲಿ ಏಳು ಹಾಕೋಣ ಮೈನಸ್ ಟು ಹಾಗೆ ಬರೀರಿ ನೂರ ಎಂಬತ್ತನ್ನ ಹಾಗೆ ಬರ್ಕೊಳ್ಳಿ ಏಳು ಮೈನಸ್ ಎರಡು ಐದು ಇಂಟು ನೂರ ಎಂಬತ್ತು ಹದಿನೆಂಟು ಐದ್ಲ ತೊಂಬತ್ತು ಸೊನ್ನೆ ಒಂಬೈನೂರು ಡಿಗ್ರಿ ಆಗಿದೆ ಅದೇ ರೀತಿ ಎನ್ ಇಸ್ ಈಕ್ವಲ್ ಟು ಎಂಟು ಆದಾಗ ಎಂಟು ಮೈನಸ್ ಎರಡು ಆರು ಬರುತ್ತೆ ಆರು ಇಂಟು ನೂರ ಎಂಬತ್ತು ಇಸ್ ಈಕ್ವಲ್ ಟು ಒನ್ ಝೀರೋ ಏಟ್ ಜೀರೋ ಡಿಗ್ರಿ ಎನ್ ಇಸ್ ಈಕ್ವಲ್ ಟು ಟೆನ್ ಆದಾಗ ಟೆನ್ ಮೈನಸ್ ಟು ಅಂದ್ರೆ ಏಟ್ ಬರುತ್ತೆ ಏಟ್ ಇಂಟು ಒನ್ ಏಯ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಥೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಡಿಗ್ರಿ ಬರುತ್ತೆ ಎನ್ ಇಸ್ ಈಕ್ವಲ್ ಟು ಎನ್ ಆದಾಗ ನೋಡಿ ಇದು ಜನ ಸೂತ್ರ ನಾವು ಹೇಗ್ ಬರಿತೀವಿ ಎನ್ ಮೈನಸ್ ಟು ಇಂಟು ನೂರ ಎಂಬತ್ತು ಅಂತ ಸೂತ್ರ ಬರಿತೀವಿ ಸೊ ಎನ್ ಜಾಗದಲ್ಲಿ ಕೊಟ್ಟಿರುವ ಬಾಹುಗಳ ಸಂಖ್ಯೆಯನ್ನ ಹಾಕೊಂಡು ಒಳಕೋನಗಳ ಮೊತ್ತವನ್ನ ಕಂಡುಹಿಡಿಯಬಹುದು ಐದನೇದು ನಿಯಮಿತ ಬಹುಭುಜ ಎಂದರೇನು ಈ ಕೆಳಗಿನ ಬಾಹುಗಳನ್ನ ಹೊಂದಿರುವ ನಿಯಮಿತ ಬಹುಭುಜಗಳನ್ನ ಹೆಸರಿಸಿ ನಿಮ್ಗ ಆಲ್ರೆಡಿ ಹೇಳಿದಿನಿ ನಿಯಮಿತ ಅಂತಂದ್ರೆ ಏನ್ ಹೇಳಿದ್ವಿ ಎಲ್ಲಾ ಕೋನಗಳು ಸಮ ಎಲ್ಲಾ ಬಾಹುಗಳು ಸಮ ಹೌದಾ ಎಲ್ಲಾ ಭುಜಗಳು ಹಾಗೂ ಕೋನಗಳು ಸಮವಾಗಿರುವ ಆಕೃತಿಯನ್ನ ನಾವು ನಿಯಮಿತ ಬಹುಭುಜಾಕೃತಿಗಳು ಅಂತ ಹೇಳ್ತೇವೆ ಸೊ ಇಲ್ಲಿ ನಿಯಮಿತ ಹೆಸರಿಸಿ ಅಂತ ಕೇಳಿದರೆ ಮೂರು ಬಾಹುಗಳಿದ್ರೆ ಅವುಗಳನ್ನ ತ್ರಿಭುಜ ಅಂತ ಹೇಳ್ತೇವೆ ನಾಲ್ಕು ಬಾಹುಗಳನ್ನೊಳಗೊಂಡ ಆಕೃತಿ ಚತುರ್ಭುಜ ಆರು ಬಾಹುಗಳಿದ್ರೆ ಬಾಹು ಭುಜ ಎಲ್ಲ ಒಂದೇ ಮಕ್ಳೆ ಆರು ಭುಜ ಅಥವಾ ಆರು ಬಾಹುಗಳಿದ್ದೆ ಅವನ್ನ ನಾವು ಷಡ್ ಭುಜ ಅಂತ ಹೇಳ್ತೀವಿ ನಂತರ ಆರನೇದು ಈ ಕೆಳಗಿನ ಆಕೃತಿಗಳಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡೀರಿ ನೋಡೋಣ ಒಂದ್ ಮುಂದೆ ನಾಲ್ಕು ಪಾಯಿಂಟ್ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಸಿಕ್ಸ್ ಎಕ್ಸ್ ನ ಬೆಲೆ ಕಂಡುಹಿಡಿಯರಿ ಸೊ ಒಂದು ಚತುರ್ಭುಜ ಈ ರೀತಿಯಾಗಿ ಕೊಟ್ಟಿದ್ದಾರೆ ಒಂದು ನೂರ ಮೂವತ್ತು ಡಿಗ್ರಿ ನೂರ ಮೂವತ್ತು ಇದು ನೂರ ಇಪ್ಪತ್ತು ಡಿಗ್ರಿ ಮೂರನೇ ಕೋನ ಕೊಟ್ಟಿದ್ದಾರೆ ಐವತ್ತು ಡಿಗ್ರಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡೀಬೇಕು ಸೊ ಮೊದಲನೇದು ನಿಮಗೆ ಗೊತ್ತಿದೆ ಎಷ್ಟು ಬಾಹುಗಳಿವೆ ಚಿತ್ರದಲ್ಲಿ ನಾಲ್ಕು ಭುಜಗಳಿವೆ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಭುಜಗಳಿವೆ ಇವುಗಳನ್ನ ನಾವೇನಂತೀವಿ ಚತುರ್ಭುಜ ಅಂತ ಹೇಳ್ತೀವಿ ಸೊ ಚತುರ್ಭುಜದ ಚತುರ್ಭುಜದ ಒಳಕೋನಗಳ ಮೊತ್ತ ಇಸ್ ಈಕ್ವಲ್ ಟು ಎಷ್ಟಿರುತ್ತೆ ಮುನ್ನೂರ ಅರವತ್ತು ಸೊ ಇಲ್ಲಿ ಮೂರು ಬಾ ಏನು ಮೂರು ಕೋನುಗಳನ್ನ ಕೊಟ್ಟಿದ್ದಾರೆ ಅಳತೆಗಳನ್ನ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಬೇಕು ಸೊ ಏನ್ ಮಾಡ್ತೀರಾ ಎಲ್ಲಾ ಕೋನುಗಳನ್ನ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ಐವತ್ತು ಪ್ಲಸ್ ನೂರ ಮೂವತ್ತು ಡಿಗ್ರಿ ಪ್ಲಸ್ ನೂರ ಇಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಸೊ ಎಕ್ಸ್ ಪ್ಲಸ್ ಎಲ್ಲಾನ ಕೂಡೋಣ ಮೂರು ನಾಲ್ಕೈದು ಹತ್ತು ಸೊ ಮುನ್ನೂರು ಬರುತ್ತೆ ಮುನ್ನೂರು ಡಿಗ್ರಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ಮುನ್ನೂರ ಆಗುತ್ತೆ ಹೌದಾ ಎಡಭಾಗದಿಂದ ನಾವು ಬಲಕ್ಕೆ ತಗೊಂಡಾಗ ಮೈನಸ್ ಮುನ್ನೂರ ಆಯ್ತು ಎಕ್ಸ್ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಸೆಕೆಂಡ್ ಬಂದ್ ನೋಡೋಣ ಬಿ ಸೊ ಇಲ್ಲಿ ಲಂಬಕೋನ ಅಂತ ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಇದು ಎಪ್ಪತ್ತು ಡಿಗ್ರಿ ನೋಡಿ ಇಲ್ಲಿ ಇಲ್ಲಿ ಸರಳ ರೇಖೆಯ ಮೇಲೆ ಒಂದು ಇದೇನಿದು ಲಂಬ ಹೌದಾ ಲಂಬ ರೇಖೆ ಇದೆ ಸೊ ಇಲ್ಲಿ ತೊಂಬತ್ತು ಡಿಗ್ರಿ ಅಂದ್ರೆ ಈ ಕಡೆನು ಸಹ ತೊಂಬತ್ತು ಡಿಗ್ರಿ ಇರುತ್ತೆ ಹೌದಾ ಸೊ ಬರ್ಕೊಳ್ಳಿ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಿರತ್ತೆ ಮುನ್ನೂರ ಅರವತ್ತು ಡಿಗ್ರಿ ನಾಲ್ಕು ಕೋನಗಳು ಯಾವ್ದಾವ್ದು ಇದೆ ಅದನ್ನ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ನೋಡಿ ಇದು ಲಂಬಕೋನ ತೊಂಬತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಪ್ಲಸ್ ಎಪ್ಪತ್ತು ಸೊ ಎಲ್ಲ ಕೂಡಿದಾಗ ನಮ್ಗೆ ಟೋಟಲ್ ಎಷ್ಟು ಬರಬೇಕು ಮುನ್ನೂರ ಅರವತ್ತು ಡಿಗ್ರಿ ಎಕ್ಸ್ ಪ್ಲಸ್ ನೂರ ಮೂವತ್ತು ಪ್ಲಸ್ ತೊಂಬತ್ತು ಅಂತಂದ್ರೆ ಇನ್ನೂರ ಇಪ್ಪತ್ತು ಡಿಗ್ರಿ ಬರುತ್ತೆ ಇನ್ನೂರ ಇಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಇನ್ನೂರ ಇಪ್ಪತ್ತು ಡಿಗ್ರಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆರು ಮೈನಸ್ ಎರಡು ನಾಲ್ಕು ಒಂದು ಸೊ ಎಕ್ಸ್ ನ ಬೆಲೆ ಎಷ್ಟಾಗಿದೆ ನೂರ ನಲವತ್ತು ಡಿಗ್ರಿ ನಂತರ ಮೂರ್ನೇದ್ ನೋಡೋಣ ಇಲ್ಲಿ ಪಂಚಭುಜಾಕೃತಿ ಕೊಟ್ಟಿದ್ದಾರೆ ಹಾಗೂ ಈ ಎರಡು ಕೋನಗಳು ಸಮ ಅಂತ ಹೇಳ್ತಿದ್ದಾರೆ ಹಾಗೂ ಕೋನ ಕೊಟ್ಟಿದ್ದಾರೆ ಎಪ್ಪತ್ತು ಡಿಗ್ರಿ ಹಾಗೂ ಅರವತ್ತು ಡಿಗ್ರಿ ಇಲ್ಲಿ ಮೂವತ್ತು ಡಿಗ್ರಿ ಸೊ ಎಷ್ಟು ಬಾಹುಗಳಿವೆ ಐದು ಬಾಹುಗಳಿವೆ ಪಂಚಭುಜಾಕೃತಿ ಪಂಚಭುಜ ಕೃತಿ ಅಂತ ಹೇಳ್ತೀವಿ ಸೊ ಪಂಚಭುಜ ಅಂತಂದ್ರೆ ಏನು ನಿಮ್ಗೆ ಗೊತ್ತಿದೆ ಎಷ್ಟು ಬಾಹುಗಳಿವೆ ಐದು ನಾವೇನ್ ಮಾಡ್ಬೇಕು ಮೈನಸ್ ಎರಡು ಮಾಡಿ ಒಳಕೋನಗಳ ಮೊತ್ತ ಎಷ್ಟು ಅಂತ ನಿಮ್ಗೆ ಗೊತ್ತಾಗ್ಬೇಕು ಹೌದಾ ಸೊ ಫಾರ್ಮುಲಾ ನಿಮ್ಗೆ ಏನ್ ಬರ್ಬೇಕು ಎನ್ ಮೈನಸ್ ಟು ಇಂಟು ನೂರ ಎಂಬತ್ತು ಹೌದಾ ಸೊ ಎನ್ ಜಾಗದಲ್ಲಿ ನಾನು ಐದು ಹಾಕಿದಿನಿ ಐದು ಮೈನಸ್ ಎರಡು ಇಂಟು ನೂರ ಎಂಬತ್ತು ಇಸ್ ಈಕ್ವಲ್ ಟು ಐದು ಮೈನಸ್ ಎರಡು ಅಂತಂದ್ರೆ ಮೂರು ಮೂರು ಇಂಟು ನೂರ ಎಂಬತ್ತು ಇಸ್ ಈಕ್ವಲ್ ಟು ಐನೂರ ನಲವತ್ತು ಸೊ ಐದು ಕೋನಗಳ ಮೊತ್ತ ನಿಮ್ಗೆ ಎಷ್ಟು ಬರಬೇಕು ಐನೂರ ನಲವತ್ತು ಡಿಗ್ರಿ ಬರಬೇಕು ಸೊ ಅದರಲ್ಲಿ ನಮ್ಗೆ ಒಂದೇ ಒಂದು ಒಳಕೋನ ಒಂದಿದೆ ಹೌದಾ ಎರಡು ಹೊರಕೋನಗಳನ್ನ ಕೊಟ್ಟಿದ್ದಾರೆ ಹಾಗೂ ಉಳಿದ ಎರಡು ಕೋನಗಳು ಸಮ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಹೊರಕೋನ ಕೊಟ್ಟಾಗ ನೀವು ಒಳಕೋನವನ್ನ ಕಂಡು ಇಲ್ಲಿ ಎಪ್ಪತ್ತು ಡಿಗ್ರಿ ಇದೆ ಸೊ ಒಳಕೋನ ಎಷ್ಟಿರುತ್ತದೆ ಅಂದ್ರೆ ಸೊ ನೂರ ಎಂಬತ್ತು ಮೈನಸ್ ಎಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಸೊ ನಮ್ಗೆ ಇಲ್ಲಿ ಒಂದು ಬಂದಿದೆ ನೂರ ಹತ್ತು ಡಿಗ್ರಿ ಸೊ ಅದ್ರ ಪಕ್ಕದ್ದು ನೋಡೋಣ ನೂರ ಎಂಬತ್ತು ಡಿಗ್ರಿ ಮೈನಸ್ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಇಪ್ಪತ್ತು ಡಿಗ್ರಿ ಸೊ ನಮ್ಗೆ ಹೊರಕೋನಗಳು ಎರಡು ಕೊಟ್ಟಿದ್ರು ಈಗ ಒಳ ಕೋನಗಳನ್ನ ಬರ್ಕೊಂಡಿದೀವಿ ಹೌದಾ ಸೊ ಈಗ ನಮ್ಗೆ ಒಂದು ಎರಡು ಮೂರು ಕೋನಗಳು ಗೊತ್ತಿವೆ ಬರ್ಕೊಳ್ಳಿ ಮೂವತ್ತು ಡಿಗ್ರಿ ಪ್ಲಸ್ ನೂರ ಹತ್ತು ಡಿಗ್ರಿ ಪ್ಲಸ್ ನೂರ ಇಪ್ಪತ್ತು ಡಿಗ್ರಿ ಪ್ಲಸ್ ಇದನ್ನು ನಾವು ಎಕ್ಸ್ ಅಂತ ತಗೊಂಡ್ರೆ ಎರಡು ಸಮ ಅಂತ ಹೇಳ್ತಿದಾರೆ ಎರಡನ್ನು ನಾವು ಎಕ್ಸ್ ಎಕ್ಸ್ ಅಂತ ತಗೊಳ್ಳೋಣ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಟೋಟಲ್ ಎಷ್ಟು ಮೊತ್ತ ಎಷ್ಟು ಬರ್ಬೇಕು ಐನೂರ ನಲವತ್ತು ಡಿಗ್ರಿ ಬರುತ್ತೆ ಸೊ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಟೂ ಎಕ್ಸ್ ಪ್ಲಸ್ ನೂರ ಐವತ್ತು ನೂರ ಐವತ್ತು ಪ್ಲಸ್ ನೂರ ಹತ್ತು ಅಂದ್ರೆ ಇನ್ನೂರ ಅರವತ್ತು ಸೊ ಇನ್ನೂರ ಅರವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಐನೂರ ನಲವತ್ತು ಡಿಗ್ರಿ ಎರಡು ಎಕ್ಸ್ ನ ಹಾಗೆ ಬರ್ಕೊಳ್ಳಿ ಐನೂರ ನಲವತ್ತು ಮೈನಸ್ ಇನ್ನೂರ ಅರವತ್ತು ಸೊ ಸೊನ್ನೆ ಹದಿನಾಲ್ಕರಲ್ಲಿ ಆರು ಹೋದ್ರೆ ಎಂಟು ನಾಲ್ಕರಲ್ಲಿ ಎರಡು ಹೋದ್ರೆ ಎರಡು ಇನ್ನೂರ ಎಂಬತ್ತು ಡಿಗ್ರಿ ಬರ್ತದೆ ನಮ್ಗೆ ಎಕ್ಸ್ ನ ಬೆಲೆ ಕಂಡು ಹಿಡಿಬೇಕು ಇನ್ನೂರ ಎಂಬತ್ತನ್ನ ಬರ್ಕೊಳ್ಳಿ ಈ ಎರಡನ್ನ ಛೇದಕ್ಕೆ ಟ್ರಾನ್ಸ್ಪೋಸ್ ಮಾಡೋಣ ಎಷ್ಟು ಸಲ ಡಿವೈಡ್ ಆಗ್ತದೆ ಎರಡು ಒಂದ್ಲ ಎರಡು ಎರಡ್ ನಾಲ್ಕ್ ಎಂಟು ಸೊನ್ನೆ ಸೊ ಎಕ್ಸ್ ನ ಬೆಲೆ ಎಷ್ಟಾಗಿದೆ ನೂರ ನಲವತ್ತು ಸೊ ಎರಡು ಸಹ ಕೋನಗಳು ನೂರ ನಲವತ್ತು ಆಗಿದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವೆಶನ್ ನಂಬರ್ ಡಿ ಇದು ಸಹ ಪಂಚಭುಜಾಕೃತಿ ಕೊಟ್ಟಿದ್ದಾರೆ ಪಂಚಭುಜಾಕೃತಿ ನಿಯಮಿತ ಪಂಚಭುಜಾಕೃತಿ ಅಂತ ಹೇಳಿದಾರೆ ನೋಡಿ ಈ ತರ ಟು ಟೂ ಲೈನ್ಸ್ ಅಂತ ಬಾಹು ಮೇಲೆ ಎಳ್ದಾಗ ಏನು ಸೂಚಿಸುತ್ತೆ ಅಂದ್ರೆ ಎಲ್ಲಾ ಬಾಹುಗಳು ಸಮ ಅಂತ ಹೇಳ್ತಾ ಇದ್ದಾರೆ ಹೌದಾ ಸೊ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಬೇಕು ಸೊ ನಾವ್ ಈ ತರ ಬಾಹುವಿನ ಮೇಲೆ ಈ ತರ ಲೈನ್ಸ್ ಹಾಕಿದೀವಿ ಅಂದ್ರೆ ನಿಮ್ಗೆ ಅದ್ ಅರ್ಥ ಆಗ್ಬೇಕು ಎಲ್ಲಾ ಬಾಹುಗಳು ಅಥವಾ ಭುಜಗಳು ಸಮ ಅಂತ ಸೊ ಎಷ್ಟು ಬಾಹುಗಳಿವೆ ಎರಡು ನಾಲ್ಕು ಐದು ಸೊ ಏನ್ ಸೂತ್ರ ಇದೆ ನಮ್ಗೆ ಎನ್ ಮೈನಸ್ ಟು ಇಂಟು ನೂರ ಎಂಬತ್ತು ಎನ್ ಐದು ಇದೆ ಮೈನಸ್ ಎರಡು ಇಂಟು ನೂರ ಎಂಬತ್ತು ಸೊ ಮೂರು ಇಂಟು ನೂರ ಎಂಬತ್ತು ಇಸ್ ಈಕ್ವಲ್ ಟು ಟೋಟಲ್ ನಮ್ಗೆ ಎಷ್ಟು ಬರ್ಬೇಕು ಎಲ್ಲಾ ಕೋನಗಳ ಮೊತ್ತ ಐನೂರ ನಲವತ್ತು ಡಿಗ್ರಿ ಬರ್ಬೇಕು ಸೊ ಎಲ್ಲಾ ಬಾಹುಗಳು ಸಮ ಇದ್ದಾಗ ಎಲ್ಲಾ ಕೋನಗಳು ಸಹ ಸಮ ಇರುತ್ತವೆ ಹೌದಾ ಸೊ ಎಲ್ಲಾ ಬಾಹುಗಳು ಸಮ ಇದ್ದಾಗ ಎಲ್ಲಾ ಕೋನಗಳು ಸಮ ಇರುತ್ತೆ ಸೊ ನಾವು ಹೇಗ್ ಬರಿಬಹುದು ಐದು ಕೋನಗಳಿವೆ ಎಲ್ಲದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ ಮೂರು ನಾಲ್ಕು ಐದು ಕೋನಗಳು ಎಲ್ಲಾ ಸೇಮ್ ಇದೆ ಸಮ ಕೋನಗಳಿವೆ ಸೊ ಎಕ್ಸ್ ಪ್ಲಸ್ ಎಕ್ಸ್ ಐದು ಸಲ ಬರ್ಕೊಂಡಿದೀವಿ ಇಸ್ ಈಕ್ವಲ್ ಟು ಅವುಗಳ ಮೊತ್ತ ಐನೂರ ನಲವತ್ತು ಬರ್ಬೇಕು ಸೊ ಇದು ಐದು ಎಕ್ಸ್ ಇಸ್ ಈಕ್ವಲ್ ಟು ಐನೂರ ನಲವತ್ತು ಡಿಗ್ರಿ ಎಕ್ಸ್ ಇಸ್ ಈಕ್ವಲ್ ಟು ಐನೂರ ನಲವತ್ತು ಡಿಗ್ರಿ ಬಾಯ್ ಐದು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಐದು ಒಂದ್ಲ ಐದು ಇಲ್ಲಿ ನಾಲ್ಕಿದೆ ಸೊ ಸೊನ್ನೆ ಹಾಕೋದನ್ನ ಮರಿಬೇಡಿ ಐದೆಂಟ್ಲ ನಲವತ್ತು ಸೊ ಒನ್ ಜೀರೋ ಏಟ್ ಡಿಗ್ರಿ ಬರ್ತಾ ಇದೆ ಸೊ ಒಂದೊಂದು ಕೋನವು ಸಹ ಎಷ್ಟಿರತ್ತೆ ಇಲ್ಲಿ ನೂರ ಎಂಟು ಡಿಗ್ರಿ ಇರುತ್ತೆ ಸೊ ನೂರ ಎಂಟನ ನಾವು ಐದು ಸಲ ಕೂಡಿದಾಗ ಐನೂರ ನಲವತ್ತು ಡಿಗ್ರಿ ಬರುತ್ತದೆ ನಂತರ ಕ್ವೆಶನ್ ನಂಬರ್ ಏಳು ಎಕ್ಸ್ ವೈ ವೈಝೆಡ್ಗಳನ್ನ ಕಂಡುಹಿಡಿಯರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಕಂಡುಹಿಡಬೇಕು ಚಿತ್ರಗಳನ್ನ ಕೊಟ್ಟಿದ್ದಾರೆ ಸೊ ಈ ರೀತಿ ಚಿತ್ರ ಸತ್ರಿಭುಜದ ಎಲ್ಲಾ ಬಾಹುಗಳನ್ನು ವೃದ್ಧಿಸಿದ್ದಾರೆ ಒಳಕೋನ ಮೂವತ್ತು ಡಿಗ್ರಿ ಇದೆ ಇದನ್ನ ಝಡ್ ಅಂತ ತಗೊಂಡಿದ್ದಾರೆ ಹಾಗೂ ಈ ಕೋನವು ಲಂಬ ಕೋನವಾಗಿದೆ ತೊಂಬತ್ತು ಡಿಗ್ರಿ ಇದೆ ಇದು ವೈ ಅಂತ ತಗೊಂಡಿದ್ದಾರೆ ಸೊ ಇದು ಲಂಬ ಅಂತಂದ್ರೆ ಇದು ಸಹ ಲಂಬ ಕೋನವೇ ಆಗಿರುತ್ತೆ ಇದು ಎಕ್ಸ್ ಅಂತ ತಗೊಂಡಿದ್ದಾರೆ ಹೌದಾ ಪರ್ಪೆಂಡಿಕ್ಯುಲರ್ ಲಂಬಾಕೃತಿ ಕೃತಿ ಅರ್ಧಕ ಅಂತ ಹೇಳ್ತೀವಿ ಹೌದಾ ಸೊ ಈಗ ಏನ್ ಮಾಡ್ಬೇಕು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಎಷ್ಟು ಅಂತ ಕಂಡು ಹಿಡಿಬೇಕು ನೋಡಿ ನೀವು ಚಿತ್ರವನ್ನ ನೋಡಿದಾಗ ಈಸಿಯಾಗಿ ಗೊತ್ತಾಗತ್ತೆ ಒಂದು ಸರಳ ಕೋನದ ಇದು ಸರಳ ಕೋನ ಹೌದಾ ಇದು ಸರಳ ರೇಖೆ ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಎಷ್ಟು ಕೋನಗಳು ಉಂಟಾಗುತ್ತಿವೆ ಎರಡು ಕೋನಗಳು ಎರಡು ಪಾರ್ಶ್ವ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಹಾಗಾದ್ರೆ ನಾವು ಎಡ್ ಪ್ಲಸ್ ಮೂವತ್ತು ಇಸ್ ಈಕ್ವಲ್ ಟು ನೂರ ಎಂಬತ್ತು ಬರಿಬಹುದ ಇವುಗಳನ್ನ ಏನಂತೀವಿ ಸರಳ ರೇಖಾ ಯುಗ್ಮಗಳು ಹೌದಾ ಬರಿಬೇಕು ರೀಸನ್ ಬರಿಬೇಕು ಯಾಕೆ ಅಂತ ರೇಖೆಯ ಮೇಲಿನ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಇರುತ್ತದೆ ಹಾಗಾದ್ರೆ ಝಡ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಮೂವತ್ತು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಝಡ್ ಇಸ್ ಈಕ್ವಲ್ ಟು ನೂರ ಐವತ್ತು ಬಂತು ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ಗೊತ್ತಿದೆ ಸೊ ಇಲ್ಲಿ ಒಂದು ಕೋನ ತೊಂಬತ್ತಿದೆ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಇದೆ ಸೊ ಎಕ್ಸ್ ಗೊತ್ತಾಯ್ತು ಝೆಡ್ ಗೊತ್ತಾಯ್ತು ಆದ್ರಹ ಈಗ ನಾವು ವೈನ ಬೆಲೆಯನ್ನ ಕಂಡು ಹಿಡಿಬೇಕು ವೈನ ಬೆಲೆ ಹೇಗೆ ಕಂಡು ಹಿಡಿಯೋದು ಅಂತಂದ್ರೆ ನೋಡಿ ಮೂರು ಕೋನಗಳ ಮೊತ್ತ ಎಷ್ಟಿದೆ ಒಂದು ತೊಂಬತ್ತು ಡಿಗ್ರಿ ಇದೆ ಇನ್ನೊಂದು ಮೂವತ್ತು ಡಿಗ್ರಿ ಇದೆ ಹಾಗೂ ಎ ಅಂತ ತಗೊಳ್ಳೋಣ ಇದನ್ನ ಎ ಅಂತ ತಗೊಂಡ್ರೆ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಬರ್ಬೇಕು ಹೌದಾ ಸೊ ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ತೋರಿಸ್ತೀನಿ ನೋಡಿ ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಎಲ್ಲದಲ್ಲೂ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ ನಿಮ್ಗೆ ಕೋನಗಳ ಬಾಹ್ಯ ಕೋನಗಳ ಬಗ್ಗೆ ಗೊತ್ತಿಲ್ಲ ಅದೊಂದನ್ನ ಹೇಳ್ಕೊಡ್ತೀನಿ A, B, C. ಇಲ್ಲಿ ಎ ಬಿ ಸಿ ಒಂದು ತ್ರಿಭುಜ ಈ ಸಿ ಅನ್ನ ನಾವು ಬಾಹ್ಯಕೋನ ಅಂತ ಹೇಳ್ತೀವಿ ಹೌದಾ ಸೊ ಇಲ್ಲಿ ಬಾಹ್ಯಕೋನ ಯಾವ್ದಿದೆ ವೈ ಅಂತ ಇದೆ ಸರಿನಾ ಬಾಹ್ಯಕೋನ ವೈ ಇದೆ ಸೊ ಬಾಹ್ಯ ಕೋನ ಇಸ್ ಈಕ್ವಲ್ ಟು ಏನ್ ಹೇಳ್ತೀವಿ ಅಂತಂದ್ರೆ ಬಾಹ್ಯ ಕೋನ ಇಸ್ ಈಕ್ವಲ್ ಟು ತ್ರಿಭುಜದ ಒಳಭಾಗದಲ್ಲಿ ಅಂದ್ರೆ ಅಂತ ಅಭಿಮುಖ ಕೋನಗಳ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಒಳಗಡೆ ತ್ರಿಭುಜದ ಒಳಭಾ ಒಳ ವಲಯದಲ್ಲಿರುವ ಅಂತರಾಭಿಮುಖ ಅಭಿಮುಖ ಅಂತಂದ್ರೆ ಇದಕ್ಕೆ ಆಪೋಸಿಟ್ ಇರೋದು ಅಂದ್ರೆ ಯಾವುದು ಕೋನ ಎ ಹಾಗೂ ಕೋನ ಬಿ ಸೊ ಈ ಕೋನ ಎ ಪ್ಲಸ್ ಬಿ ಮಾಡಿದಾಗ ನಿಮ್ಗೆ ವೈ ಬೆಲೆ ಬರುತ್ತದೆ ಸೊ ಈ ಎರಡು ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ ಈ ಬಾಹ್ಯ ಕೋನದಷ್ಟು ಇರುತ್ತದೆ ಸೊ ಇಲ್ಲಿ ನೋಡಿ ಈ ತ್ರಿಭುಜದಲ್ಲಿ ವೈ ಬಾಹ್ಯ ಕೋನ ಅಂತ ತಗೊಂಡ್ರೆ ನಿಮ್ಗೆ ಇದಕ್ಕೆ ಆಪೋಸಿಟ್ ಅಂತಂದ್ರೆ ಅಭಿಮುಖ ಬಾಹುಗಳು ಅಂತರ ಅಭಿಮುಖ ಬಾಹುಗಳು ಅಂತಂದ್ರೆ ಯಾವುದು ತೊಂಬತ್ತು ಮತ್ತೆ ಮೂವತ್ತು ಈ ಎರಡನ್ನ ಕೂಡಿದಾಗ ನಮಗೆ ವೈ ಬೆಲೆ ಗೊತ್ತಾಗುತ್ತದೆ ಅರ್ಥ ಆಯ್ತಾ ಸೊ ಇದು ಬಾಹ್ಯ ಕೋನದ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು ಸೊ ನಾನು ಡೈರೆಕ್ಟ್ ಆಗಿ ವಾಯ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಪ್ಲಸ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಇಪ್ಪತ್ತು ಡಿಗ್ರಿ ಇದು ವಾಯ್ ಬೆಲೆ ಆಗಿದೆ ಸೊ ಇಲ್ಲಿ ಬರ್ಕೊಳ್ಳಿ ಅಂತರಾಭಿಮುಖ ಅಭಿಮುಖ ಕೋನಗಳ ಕೋನಗಳ ಮೊತ್ತ ಇಸ್ ಈಕ್ವಲ್ ಟು ಬಾಹ್ಯಕೋನ ಆಗಿರುತ್ತದೆ ಸೊ ಬಾಹ್ಯಕೋನ ಇಸ್ ಈಕ್ವಲ್ ಟು ಅಂತ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಸೊ ಇಲ್ಲಿ ಏನ್ ಬರೀಬಹುದು ವೈ ಇಸ್ ಈಕ್ವಲ್ ಟು ಕೋನ ವೈ ಇಸ್ ಈಕ್ವಲ್ ಟು ಕೋನ ಎ ಪ್ಲಸ್ ಕೋನ ಬಿ ಆಗಿದೆ ಹೌದಾ ಸೊ ನಮಗೆ ಎಕ್ಸ್ ವೈಝೆಡ್ ಎಲ್ಲ ಬಂದಿದೆ ಸೊ ಅವರು ಏನ್ ಕೇಳಿದರೆ ಕ್ವೆಶನ್ ಅಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಅನ್ನ ಕಂಡು ಹಿಡಿಬೇಕು ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು ಎಕ್ಸ್ ಎಷ್ಟಿದೆ ತೊಂಬತ್ತು ಡಿಗ್ರಿ ವೈ ಕೋನ ನೂರ ಇಪ್ಪತ್ತು ಡಿಗ್ರಿ ಝಡ್ ಕೋನ ನೂರ ಐವತ್ತು ಡಿಗ್ರಿ ಇದೆ ಸೊ ನಮ್ಗೆ ಎಷ್ಟು ಬರ್ತಾ ಇದೆ ತೊಂಬತ್ತು ಪ್ಲಸ್ ನೂರ ಐವತ್ತು ಪ್ಲಸ್ ನೂರ ಇಪ್ಪತ್ತು ಒಂದು ಎರಡು ಮೂರು ನೋಡಿ ಈ ರೀತಿಯಾಗಿ ನೋಡಿ ಯಾವುದೇ ಸಾರಿ ಬಹುಭುಜದ ಹೊರಕೋನಗಳ ಮೊತ್ತ ಎಷ್ಟಿದೆ ನೂರ ಮೂವತ್ತು ಬರ್ಬೇಕು ನಮ್ಗೆ ಕರೆಕ್ಟ್ ಆಗಿ ನೂರ ಮೂವತ್ತು ಬಂದಿದೆ ನೋಡಿ ಚ ತ್ರಿಭುಜದಲ್ಲಿ ಎಕ್ಸ್ ವೈ ವೈಝ್ ಮೂರು ಸಹ ಹೊರಕೋನಗಳು ಹೌದಾ ಸೊ ಬಾಹುಗಳನ್ನ ವೃದ್ಧಿಸಿದೀವಿ ಎಲ್ಲಾ ಬಾಹುಗಳನ್ನ ಮೂರು ಕಡೆ ವೃದ್ಧಿಸಿದೀವಿ ಹೌದಾ ನಮ್ಗೆ ಹೊರಕೋನಗಳ ಮೊತ್ತ ಎಷ್ಟು ಬಂದಿದೆ ಮುನ್ನೂರ ಅರವತ್ತು ಡಿಗ್ರಿ ಬಂದಿದೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಬಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಪ್ಲಸ್ ಡಬ್ಲ್ಯೂ ನ ಕಂಡು ಹಿಡಿಬೇಕು ಚಿತ್ರವನ್ನ ನೋಡೋಣ ಚತುರ್ಭುಜ ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಹೊರಕೋನ ಝ್ಯಾಡ್ ಹೊರಕೋನ ಎಕ್ಸ್ ಅಂತ ಕೊಟ್ಟಿದ್ದಾರೆ ಒಳಕೋನ ನೂರ ಇಪ್ಪತ್ತು ಡಿಗ್ರಿ ವಾಯ್ ಇಲ್ಲಿ ಡಬ್ಲ್ಯೂ ಹೊರಕೋನ ಡಬ್ಲ್ಯೂ ಆಗಿದೆ ವಾಯ್ ಒಳಕೋನ ಎಂಬತ್ತು ಡಿಗ್ರಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಅನ್ನ ನೀವು ಕಂಡು ಹಿಡಿಬೇಕು ಮೊದ್ಲಿಗೆ ಎಕ್ಸ್ ವೈ ಝಡ್ ನ ಮೊದಲಿಗೆ ಕಂಡು ಹಿಡಿಯೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಒಂದು ಮೂರು ಕೋನಗಳಿವೆ ಬಟ್ ಈ ಕೋನ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ ಅದನ್ನ ಫಸ್ಟ್ ಮಾಡೋಣ ಸೊ ಎಷ್ಟು ಭುಜಗಳಿದೆ ಒಂದು ಎರಡು ಮೂರು ನಾಲ್ಕು ಚತುರ್ಭುಜ ಇದೆ ಚತುರ್ಭುಜದ ಕೋನಗಳ ಮೊತ್ತ ಎಷ್ಟು ನಿಮ್ಗೆ ಗೊತ್ತಿದೆ ಮುನ್ನೂರ ಅರವತ್ತು ಎಂಬತ್ತು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಇದನ್ನ ನಾವು ಎ ಅಂತ ತಗೊಳ್ಳೋಣ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಸೊ ಎ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ಎಷ್ಟು ಬರುತ್ತಿದು ಇನ್ನೂರ ಅರವತ್ತು ಹೌದಾ ಸೊ ಇಸ್ ಈಕ್ವಲ್ ಟು ಸರಿ ಅವರೇ ಎನ್ ಅಂತ ಕೊಟ್ಟಿದ್ದಾರೆ ಎನ್ ಅಂತ ತಗೊಳ್ಳಿ ಸೊ ಎನ್ ಇಸ್ ಈಕ್ವಲ್ ಟು ನೂರು ಡಿಗ್ರಿ ಸೊ ಈಗ ನಮಗೆ ನಾಲ್ಕು ಕೋನಗಳು ಗೊತ್ತಾಗಿದೆ ಒಳ ಒಳಗಡೆ ಇರತಕ್ಕಂತ ನಾಲ್ಕು ಕೋನಗಳು ಗೊತ್ತಿದೆ ಈಗ ಹೊರ ಕೋನಗಳನ್ನ ಕಂಡು ಹಿಡಿಯೋಣ ಸೇಮ್ ನೀವು ಸರಳ ಯುಗ್ಮ ರೇಖಾ ಯುಗ್ಮಗಳನ್ನ ಬಳಸ್ಕೊಂಡು ನೀವು ಕಂಡು ಹಿಡೀಬಹುದು ಸೊ ಇಲ್ಲಿ ನೂರಿದೆ ಇಲ್ಲಿ ಎಂಬತ್ತಿರ್ಬೇಕು ಇಲ್ಲಿ ಅರವತ್ತಿದೆ ಟೋಟಲ್ ನೂರ ಎಂಬತ್ತು ಬರ್ಬೇಕು ಹೌದಾ ನೂರ ಎಂಬತ್ತು ಮೈನಸ್ ಅರವತ್ತು ಮಾಡ್ಬೇಕು ಇಲ್ಲಿ ನೂರ ಎಂಬತ್ತು ಮೈನಸ್ ಎಂಬತ್ತು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತು ಹಾಗಾದ್ರೆ ಒಂದೊಂದೇ ಮಾಡ್ಕೊಂಡು ಹೋಗೋಣ ಸೊ ಮೊದಲಿಗೆ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಣ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ಬೇಕು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ವಾಯ್ ಇಸ್ ಈಕ್ವಲ್ ಟು ವೈ ಎಲ್ಲಿದೆ ಇಲ್ಲಿದೆ ವಾಯ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಎಂಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ನೂರು ಡಿಗ್ರಿ ಎಕ್ಸ್ ವೈ ಝಡ್ ಝೆಡ್ ಎಷ್ಟಿದೆ ಅರವತ್ತು ಡಿಗ್ರಿ ಇದೆ ನೂರ ಎಂಬತ್ತು ಮೈನಸ್ ಅರವತ್ತು ಮಾಡಬೇಕು ಇಸ್ ಈಕ್ವಲ್ ಟು ನೂರ ಇಪ್ಪತ್ತು ಡಿಗ್ರಿ ಡಬ್ಲ್ಯೂ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಜಸ್ಟ್ ಇವಾಗ ತಾನೆ ನಾವು ಔಟ್ ಮಾಡಿದ್ವಿ ನೂರು ಡಿಗ್ರಿ ಬರ್ಕೊಳ್ಳಿ ಟು ಎಂಬತ್ತು ಡಿಗ್ರಿ ಸೊ ನಮಗೆ ಎಕ್ಸ್ ವೈ ಝೆ ಡಬ್ಲ್ಯೂ ಈ ನಾಲ್ಕು ಕೋನಗಳು ಸಿಕ್ಕಿವೆ ಹೌದಾ ನೋಡಿ ನಾನು ಒಂದೊಂದೇ ಬರಿತಾ ಹೋಗ್ತೀನಿ ಇಲ್ಲಿ ಎಕ್ಸ್ ಎಷ್ಟಿದೆ ಅರವತ್ತು ಡಿಗ್ರಿ ಇದೆ ವೈ ನೂರು ಡಿಗ್ರಿ ಝೆಡ್ ನೂರ ಇಪ್ಪತ್ತು ಡಿಗ್ರಿ ಡಬ್ಲ್ಯೂ ಎಂಬತ್ತು ಡಿಗ್ರಿ ಸೊ ಚತುರ್ಭುಜದ ನಾಲ್ಕು ಹೊರಕೋನಗಳನ್ನ ಕೊಟ್ಟಿದ್ದಾರೆ ಎಷ್ಟು ಬರುತ್ತೆ ನೋಡೋಣ ಅರವತ್ತು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಎಂಬತ್ತು ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ ಹೊರಕೋನಗಳ ಮೊತ್ತ ಮುನ್ನೂರ ಅರವತ್ತು ಬರ್ಬೇಕಲ್ವಾ ನೋಡೋಣ ಬರುತ್ತ ಅಂತ ಇನ್ನೂರು ಮುನ್ನೂರು ಮುನ್ನೂರ ಅರವತ್ತು ಡಿಗ್ರಿ ಎಸ್ ಓಕೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜ್ ಪ್ಲಸ್ ಡಬ್ಲ್ಯೂ ಇಸ್ ಟು ಹೊರಕೋನಗಳ ಮೊತ್ತ ಕರೆಕ್ಟ್ ಆಗಿ ಮುನ್ನೂರ ಅರವತ್ತು ಬಂದಿದೆ ಸೊ ಈ ರೀತಿಯಾಗಿ ಬಾಹುಗಳು ಕೊಟ್ಟಾಗ ಅವುಗಳ ಒಳಕೋನಗಳ ಮೊತ್ತ ಹಾಗೂ ಹೊರಕೋನಗಳ ಮೊತ್ತವನ್ನ ಹೇಗೆ ಕಂಡುಹಿಡಿಬೇಕು ಅಂತ ನೀವು ತಿಳ್ಕೊಂಡಿದ್ದೀರಾ ಸೊ ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು